ಸರ್, ತನ್ನ ಹೆಸರು ಡಾಕ್ಟರ್ ನಾಗರಾಜ್, ತಾಲೂಕು ಆರೋಗ್ಯ ಅಧಿಕಾರಿ ಜಗಳೂರು ತಾಲೂಕು. ಓಕೆ, ಈ ಕೊರೋನಾ ತಾಲೂಕಿನ ಬಗ್ಗೆ ಏನೇನು ಸಮೀಕ್ಷೆ ಮಾಡಿದ್ರಿ ಸರ್? ತಾವು COVID-19 ಕೊರೋನಾ ವೈರಸ್ ಅಥವಾ ಕೊರೋನಾ ಕಾಯಿಲೆ ಬಗ್ಗೆ ನಮ್ಮಲ್ಲಿ ಅಲ್ಲೇ ಸಮೀಕ್ಷೆಗಳು ನಡೀತಾ ಇದ್ದಾವೆ. ತಾಲೂಕಲ್ಲಿ ಅಂದರೆ ತಾಲೂಕಿಂದ ಹೋಗಿ ಹೊರಗಡೆ ಬಂದಿರತಕ್ಕಂಥವ್ರು, ಹೊರ ದೇಶದಿಂದ ಬಂದಿರತಕ್ಕಂಥವ್ರು, ಬೆಂಗಳೂರಿಂದ ಬಂದರು, ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲರ ಶಂಕಿತರ ಮೇಲೆ ನಾವು ಮನೆ ಭೇಟಿ ಮಾಡಿ ನಮ್ಮ ಆರೋಗ್ಯ ಸಿಬ್ಬಂದಿ, ವೈದ್ಯರು, ಆಶಾ ಕಾರ್ಯಕರ್ತರು ಮನೆ ಭೇಟಿ ಮಾಡಿ ಅವರಿಗೆ ಏನಾದರೂ ರೋಗ ಲಕ್ಷಣ ಇದಾವ ಅಂತ, ಜ್ವರ, ಕೆಮ್ಮು, ಗಂಟಲು ನೋವು, ಗಂಟಲುರಿತ, ಉಸಿರಾಟದ ತೊಂದರೆ, ನೆಗಡಿ, ಬೇದಿ, ಈ ಥರ ಲಕ್ಷಣಗಳೇನಾದವೋ ಆ ಥರ ತೊಂದರೆಗಳಿದ್ರೆ ಅವರಿಗೆ ಅಂಥ ಲಕ್ಷಣಗಳು ಯಾವನ ಇದ್ರೆ ಅಂತನ ನಾವು ತಾಲೂಕು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರೆ, ಇಲ್ಲ PHCಲಿ ಅಬ್ಸರ್ವೇಷನ್ ನೋಡ್ತೀವಿ ಮತ್ತು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ತಾಲೂಕು ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಆ ಥರ ಲಕ್ಷಣಗಳಿರೋ ಯಾವ ಕಂಡು ಬಂದಿಲ್ಲ ನಮ್ಮಲ್ಲಿ. ಮತ್ತು ವರದಿ ಬಂದಿರತಕ್ಕಂಥ ಸುಮಾರು 8-12 ಜನ ನಮ್ಮಲ್ಲಿ ಅಂದರೆ ಇಲ್ಲಿರೋ ಬೇರೆ ಕಡೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಮನೆ ಭೇಟಿ ಮಾಡಿ ಅವರಲ್ಲಿ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ. ಅಂದರೆ ಈಗಾಗಲೇ ಹೋಮ್ ಕ್ವಾರಂಟೈನ್ ಇಟ್ಟು ಅವರಿಗೆ ಈ ಶಂಕಿತರು ಯಾರನ್ನು ಇದ್ದರೆ ಅವ್ರಿಗೇನೋ ಲಕ್ಷಣಗಳೇನೋ ಅಂತ ಪ್ರತಿದಿನ ನಮ್ಮ ಆರೋಗ್ಯ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಫೋನ್ ಮುಖಾಂತರ ಅಥವಾ ಮನೆ ಭೇಟಿ ಮಾಡಿ ವಿಚಾರಿಸ್ತಾ ಇದ್ರೆ ಅದು ಮಾಹಿತಿ ಕೊಡ್ತಾ ಇದ್ದೀವಿ. ಯಾವುದೇ ಆ ಥರ ಪತ್ತೆಯಾಗಿಲ್ಲ. ಮತ್ತು ನಮ್ಮಲ್ಲಿ 3-4 ಜನ ನಾವು CG ಹಾಸ್ಪಿಟ್ಲಿಗೆ ಕಳಿಸಿದ್ದು, ಅದನ್ನು ಪರೀಕ್ಷೆಗೆ ಕಳಿಸಿದ್ವಿ ಅಂದರೆ ಮಾಮೂಲಿ ಜನರಲ್ ಚೆಕಪ್ಗೆ, ಅದು ಯಾವುದೂ ತೊಂದರೆ ಇಲ್ಲ ಅಂತ ವಾಪಸ್ ಚೆನ್ನಾಗಿದ್ದಾರೆ ಅವರು. ಎಲ್ಲ ಆರೋಗ್ಯ ಅಂದರೆ ಯಾವುದೇ ಸಮಸ್ಯೆ ಇಲ್ಲ ಸದ್ಯ. ಆದರೂ ನಮ್ಮ ಇಲಾಖೆಯಿಂದ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತೇಳಿ ಇಲಾಖೆಯಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ವೈದ್ಯಾಧಿಕಾರಿಗಳು, ನಮ್ಮ ಆರೋಗ್ಯ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡಿ ರೋಗದ ಬಗ್ಗೆ ಮತ್ತು ಕೊರೋನಾ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕೈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಕೆಮ್ಮಬೇಕಾದ್ರೆ ಸೀನ್ಬೇಕಾದ್ರೆ ಉಗುಳಬೇಕಾದ್ರೆ ಬಟ್ಟೆ ಅಥವಾ ಕರ್ಚಿ ಪಡ್ಡ ಇಟ್ಕೋಬೇಕು. ಆವಾಗ ಸೋಪು ನೀರಿಂದ ಕೈ ತೊಳೆಯೋದು, ಮತ್ತು ಒಂದು ಮೀಟರ್ ದೂರ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದ್ರ ಬಗ್ಗೆ, ಆಮೇಲೆ ರೋಗದ ನಿಯಂತ್ರಣ ಬಗ್ಗೆ ಜಾಗೃತಿ ಮೂಡ್ತಾ ಇದ್ದಾರೆ. ಜನರು ಕೂಡ ಅದ್ರ ಬಗ್ಗೆ ಅರಿವು ಮೂಡಬೇಕು. ಇಲ್ಲಾಂದ್ರೆ ಅಲ್ಲಿ ಹೊರಗಡೆ ಬರಬಾರ್ದು, ಗುಂಪು ಸೇರಬಾರ್ದು. ಆದರೂ ಕೆಲವು ಕಡೆ ಇನ್ನೂ ಅದ್ರ ಬಗ್ಗೆ ಮುನ್ನೇ ಜನ ಕೆಲವರು ಯುವಕರು ಅಂತಾರು, ಜನರು ಅಸಡ್ಡೆ ಹೋಗ್ತಾರೆ, ಬೇಜವಾಬ್ದಾರಿ ತೋರ್ತಾ ಇದ್ರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ತಹಸೀಲ್ದಾರ್ ಅವರಿಗೆ ಗಮನ ತಂದಿದ್ದೀವಿ. ಈ ಕೊರೋನಾ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮೂರು ಶಂಕಿತ ಪ್ರಕರಣಗಳಿದ್ದು ಇನ್ನೂ ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ. ನಮ್ಮ ಆರೋಗ್ಯ ಇಲಾಖೆಯಿಂದ ತಾಲೂಕಲ್ಲಿ ಎಲ್ಲ ವೈದ್ಯರು, ಆರೋಗ್ಯ ಸಿಬ್ಬಂದಿಯವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮಲ್ಲಿ ಯಾವುದೇ ಕೊರೋನಾ ರೋಗ ಬರದಂಗೆ, ಅದರಲ್ಲಿ ರೋಗ ಬರದಂಗೆ ನಾವು ಜಾಗೃತಿ ಮೂಡಿಸಬೇಕಾಗಿದೆ. ಈ ಬಗ್ಗೆ ಕ್ರಮ ವಹಿಸ್ತಾ ಇದ್ದೀವಿ. ಥ್ಯಾಂಕ್ ಯು.